ಸನ್ಮಾನ್ಯ ಸಚಿವರು ಗಿಡಕ್ಕೆ ನೀರೆರೆದು ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಸರಣಿಗೆ ಚಾಲನೆಯನ್ನ ನೀಡಿದ್ದಾರೆ ಈಗ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆಯ ರಾಜ್ಯ ಸಚಿವರಾದ ಸನ್ಮಾನ್ಯ ಶ್ರೀ ಭಗವಂತ ಖೂಪಾ ಅವರು ಮುಖ್ಯ ಭಾಷಣ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ ವರ್ಷದ ನಿಮಿತ್ತವಾಗಿ ಸ್ವಾತಂತ್ರ್ಯದ ಅಮೃತ ಹೆಜ್ಜೆಗಳು ಕಾರ್ಯಕ್ರಮ ಹಮ್ಮಿಕೊಂಡಿರುವ ಆಕಾಶವಾಣಿ ಮತ್ತು ಪ್ರಸಾರ ಭಾರತೀಯ ಸಮಸ್ತ ಕೇಳುಗರಿಗೆ ನನ್ನ ನಮಸ್ಕಾರ ಮತ್ತು ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳು ಆತ್ಮೀಯರೇ ಇಂದು ಕಲಬುರಗಿ ಆಕಾಶವಾಣಿ ಕೇಂದ್ರವು ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಅವಧಿಯಲ್ಲಿ ನೇರ ಪ್ರಸಾರದ ಮೂಲಕ ಬಿತ್ತರಗೊಳ್ಳುವ ಸ್ವಾತಂತ್ರ್ಯದ ಅಮೃತ ಹೆಜ್ಜೆಗಳು ಸರಣಿಯ ಉದ್ಘಾಟನೆ ಮಾಡುವ ಐತಿಹಾಸಿಕ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇಂತಹ ಮಹತ್ವಪೂರ್ಣವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೈದರಾಬಾದ್ ಕರ್ನಾಟಕ ಸಂಗ್ರಾಮದ ಸ್ವಾತಂತ್ರ್ಯ ಯೋಧ ಹಾಗೂ ನವೆಂಬರ್ ಒಂದರಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಮಹಾದೇವಪ್ಪ ಕಡಚೂರವರೇ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕ್ರಸ್ಸಿ ಮತ್ತು ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿಗಳಾದ ಹಿರಿಯ ಶ್ರೇಣಿಯ ಕೆ ಎಸ್ ಅಧಿಕಾರಿಗಳಾದ ಭೀಮಾಶಂಕರ್ ತೆಗ್ಗಳ್ಳಿಯವರೇ ಕೇಂದ್ರದ ಮುಖ್ಯಸ್ಥರಾದ ಜಿ ಗುರುಮೂರ್ತಿಯವರೇ ನಿಲಯದ ಕಾರ್ಯಕ್ರಮ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಎಚ್ ಎನ್ ಅವರೇ ಕಾರ್ಯಕ್ರಮ ನಿರ್ವಹಣಾಧಿಕಾರಿ ಡಾಕ್ಟರ್ ಸದಾನಂದ್ ಪರ್ಲೆ ಅವರೇ ಮತ್ತು ಇಲ್ಲಿನ ಸಿಬ್ಬಂದಿಗಳೇ ಹಾಗೂ ನ್ಯೂಸ್ ಆನ್ ಏರ್ ಮೂಲಕ ನೇರ ಪ್ರಸಾರ ಆಲಿಸುತ್ತಿರುವ ದೇಶ ವಿದೇಶಗಳ ಸ್ತೋತ್ರಗಳೇ ತಮಗೆಲ್ಲ ಆತ್ಮೀಯ ನಮಸ್ಕಾರಗಳು ಅತಿಥಿ ದೇವೋಭವ ಸರ್ವೇ ಜನ ಸುಖಿನೋಭವಂತು ಇತ್ಯಾದಿ ವಿಶ್ವ ಮಾನವ ಕಲ್ಯಾಣ ವಿಶ್ವ ಪ್ರೇಮ ಹಾಗೂ ವಿಶ್ವ ಬಂಧುತ್ವದ ಉದ್ದಾತ ಮೌಲ್ಯಗಳನ್ನು ಹೊಂದಿದ ಭಾರತ ಪ್ರಾಚೀನ ಕಾಲದಿಂದಲೂ ಜಗತ್ತಿನ ಕಲ್ಯಾಣವನ್ನು ಬಯಸುತ್ತಾ ಬಂದಿದೆ ಹತ್ತೊಂಬತ್ತು ಎಪ್ಪತ್ತರ ನಂತರ ವಿಶ್ವದ ನಾಯಕರು ಪರಿಸರದ ಬಗ್ಗೆ ಕಣ್ತೆರೆದು ಈ ಬಗ್ಗೆ ತಮ್ಮ ಕಾಳಜಿಯನ್ನು ತೋರುತ್ತಾ ಬಂದಿರುವುದನ್ನು ನಾವು ಕಾಣುತ್ತೇವೆ ಆದರೆ ಭಾರತೀಯರು ಸಿಂಧೂ ನದಿ ನಾಗರಿಕತೆಯ ಕಾಲದಿಂದಲೂ ಅಂದರೆ ಸರಿಸುಮಾರು ಐದು ಸಾವಿರ ವರ್ಷಗಳಿಂದ ಪ್ರಕೃತಿಯನ್ನು ಆರಾಧಿಸುತ್ತಾ ನದಿ ನಾಲ ಜಲ ಜಂಗಲ ಗಿಡ ಪ್ರಾಣಿ ಪಕ್ಷಿಗಳನ್ನು ಆರಾಧಿಸುತ್ತಾ ಬಂದಿರುವುದು ನಮ್ಮ ಜನರು ಪರಿಸರ ಪ್ರೇಮ ಎಂದು ಮತ್ತು ಕಾಳಜಿಗೆ ಸರಿಸಾಟಿಯಾಗಬಲ್ಲ ಯಾವುದಾದರೂ ದೇಶ ಉಂಟೆ ಪ್ರಕೃತಿಯ ಕೊಡುಗೆಯನ್ನು ಧನ್ಯತೆಯಿಂದ ಸ್ಮರಿಸಲು ಪರಿಸರವೇ ಪರಮಾತ್ಮನೆಂದು ಭಾವಿಸಿ ಪ್ರಕೃತಿಯ ಆರಾಧನೆಯನ್ನು ಭಾರತೀಯರ ಮೌಢ್ಯತೆ ಎಂದು ಭಾವಿಸಿದ ಪಾಶ್ಚಾತ್ಯರು ಈಗ ಅವರೇ ಪರಿಸರ ರಕ್ಷಣೆ ನಮ್ಮ ಆದ್ಯತೆ ಎಂದು ಸಾರುತ್ತಿದ್ದಾರೆ ಹತ್ತೊಂಬತ್ತು ತೊಂಬತ್ತರ ನಂತರ ಆರಂಭವಾದ ಜಾಗತೀಕರಣ ಖಾಸಗೀಕರಣ ಮತ್ತು ಉದಾರೀಕರಣದ ಪರಿಣಾಮವಾಗಿ ಜಗತ್ತು ಇಂದು ಒಂದು ಜಾಗತಿಕ ಹಳ್ಳಿ ಅಂದರೆ ಗ್ಲೋಬಲ್ ವಿಲೇಜ್ ಎಂದು ಭಾವಿಸಲಾಗಿದೆ ಆದರೆ ವಸುದೈವ ಕುಟುಂಬಕಂ ಎಂಬ ಕಲ್ಪನೆಯನ್ನು ಭಾರತೀಯರು ವೇದ ಕಾಲದಿಂದಲೂ ಪ್ರತಿಪಾದಿಸುತ್ತಾ ವಿಶ್ವಶಾಂತಿ ಬಯಸಿದವರು ವಿಶ್ವದ ಯಾವುದೇ ನಾಗರಿಕನನ್ನ ಅತಿಥಿ ಎಂದು ದೇವರ ರೂಪದಲ್ಲಿ ಕಂಡು ಅವರವನ್ನು ಗೌರವಿಸುವರು ಇಂಥ ವಿಶ್ವ ವೈಶಲ್ಯ ಮನೋಭಾವವನ್ನು ಭಾರತೀಯರ ದೌರ್ಬಲ್ಯ ಎಂದು ಕಂಡ ಆಂಗ್ಲರು ನಮ್ಮ ಈ ರೀತಿಯ ಉದಾತ ಮೌಲ್ಯಗಳನ್ನು ದುರುಪಯೋಗಪಡಿಸಿಕೊಂಡರು ವ್ಯಾಪಾರದ ನೆಪದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಭಾರತಕ್ಕೆ ಆಗಮಿಸಿದರು ಮೂಲತಃ ವ್ಯಾಪಾರಿಗಳಾಗಿದ್ದ ಆಂಗ್ಲರು ಭಾರತೀಯ ಪ್ರತಿಯೊಂದು ಮೌಲ್ಯಗಳು ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನು ಲಾಭ ನಷ್ಟದ ದೃಷ್ಟಿಯಿಂದಲೇ ಲೆಕ್ಕ ಹಾಕುತ್ತಾ ಒಂದೊಂದು ಹೆಜ್ಜೆ ಹಾಕತೊಡಗಿದರು ಅಂದು ಅಸ್ತಿತ್ವದಲ್ಲಿದ್ದ ಭಾರತದಲ್ಲಿನ ರಾಜಕೀಯ ಕಿಚ್ಚಾಟ ಮತ್ತು ಅನೈತಿಕತೆ ಆಂಗ್ಲರಿಗೆ ಮತ್ತಷ್ಟು ವರದಾನವಾಯಿತು ಮೊಘಲ ಚಕ್ರವರ್ತಿ ಶಹಾಜಿನಿಂದ ಗುಜರಾತಿನ ಸೂರತ್ನಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡೆದ ಆಂಗ್ಲರು ಭಾರತದಲ್ಲಿ ತಮ್ಮ ವ್ಯಾಪಾರದ ವ್ಯವಹಾರವನ್ನು ಆರಂಭಿಸಿದರು ಕ್ರಮೇಣ ಒಂದೊಂದಾಗಿ ತಮ್ಮ ವ್ಯಾಪಾರದ ಜಾಲವನ್ನು ವಿಸ್ತರಿಸುತ್ತಾ ಮುಂಬೈ ಚೆನ್ನೈ ಮತ್ತು ಕೋಲ್ಕತ್ತಾ ಮುಂತಾದ ಮಹಾನಗರ ಪಾಲಿಕೆಗಳ ಮೇಲೆ ತಮ್ಮ ಛಾಪನ್ನು ಮೂಡಿಸಿ ಆ ಮೂಲಕ ಮೂರು ಸಮುದ್ರಗಳ ಮೇಲೆ ತಮ್ಮ ವ್ಯಾಪಾರವನ್ನು ನಿಯಂತ್ರಣಕ್ಕೆ ಪಡೆದರು ಕರ್ನಾಟಕ ನವಾಬರು ಹೈದರಾಬಾದಿನ ನಿಜಾಮನ ಉತ್ತರಾಧಿಕಾರಿಗಳು ಹಾಗೂ ಬಂಗಾಲದ ನವಾಬರ ನಡುವೆ ರಾಜಕೀಯ ಉತ್ತರಾಧಿಕಾರಕ್ಕಾಗಿ ಆರಂಭವಾದ ಸಂಘರ್ಷ ಒಳಸಂಚುಗಳು ಮತ್ತು ರಾಜಕೀಯ ಷಡ್ಯಂತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಆಂಗ್ಲರು ತಮ್ಮ ಶಕ್ತಿಯನ್ನು ಆರ್ಥಿಕವಾಗಿ ಬಲಪಡಿಸಿಕೊಳ್ಳುತ್ತಾ ಮುಂದೆ ಸಾಗಿದರು ಮತ್ತೊಂದೆಡೆ ಈ ಮೂರು ಪ್ರದೇಶಗಳಲ್ಲಿನ ರಾಜಕೀಯ ಸಂಘರ್ಷಗಳನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಬಹಳ ಎಚ್ಚರಿಕೆಯಿಂದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡದೆ ಪರೋಕ್ಷವಾಗಿ ತಮ್ಮ ಕೈಚಳಕವನ್ನು ಪ್ರದರ್ಶನ ಮಾಡಿದರು ದುರ್ಬಲನು ಮತ್ತು ತಮ್ಮ ಆಗಬಲ್ಲ ನವಾಬನನ್ನು ಬೆಂಬಲಿಸಿ ಸಬಲ ಎದುರಾಳಿಯನ್ನು ದಮನ ಮಾಡಿದರು ಆ ನಂತರ ತಮ್ಮ ಹೌದೌದು ಎಸ್ಆರ್ ಎಂಬ ದುರ್ಬಲ ದೊರೆಯನ್ನು ಈ ಮೂಲಕ ಪ್ರದೇಶಗಳ ಸಿಂಹಾಸನದ ಮೇಲೆ ಕೂಡಿಸಿ ಅವರಿಂದ ಕಾಣಿಕೆ ರೂಪದಲ್ಲಿ ಅಪಾರವಾದ ಸಂಪತ್ತನ್ನು ದೋಚಿದರು ಬ್ರಿಟಿಷರ ಕುಟಿಲ ನೀತಿಯನ್ನು ಅರಿಯದ ನಮ್ಮ ದುರ್ಬಲ ದೊರೆಗಳು ಅವರ ಸಹಾಯದಿಂದ ತಮಗೆ ಅಧಿಕಾರ ದೊರಕಿದೆ ಎಂಬ ಭ್ರಮೆಯಲ್ಲಿ ಆಂಗ್ಲರ ಧನ ದಹವನ್ನು ತೀರಿಸುತ್ತಾ ತಮ್ಮ ಖಜಾನೆಯನ್ನು ಬರಿದಾಗಿಸಿಕೊಂಡರು ಬಂಗಾಳದ ರಾಜಕೀಯದಲ್ಲಿನ ಹಸ್ತಕ್ಷೇಪದಿಂದ ಪಡೆದ ಆರ್ಥಿಕ ಲಾಭದ ಪರಿಣಾಮವಾಗಿ ಬ್ರಿಟಿಷರು ಕ್ರಮೇಣ ತಮ್ಮ ರಾಜಕೀಯ ಬಲವನ್ನು ಹೆಚ್ಚಿಸಿಕೊಳ್ಳುತ್ತಾ ಮುಂದೆ ಸಾಗಿದರು ಸಹಾಯಕ ಸೈನ್ಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳು ಹಾಗೂ ಯುದ್ಧ ಮತ್ತು ಆಕ್ರಮಣಕಾರಿ ನೀತಿಗಳ ಮೂಲಕ ಅಲಿ ಟಿಪ್ಪು ಸುಲ್ತಾನ್ ಮರಾಠರು ಮತ್ತು ಪೇಶ್ವೆಗಳು ಸಿಖ್ಖರು ಮುಂತಾದ ಪ್ರಬಲ ರಾಜಕೀಯ ದೇಶೀಯ ಶಕ್ತಿಗಳನ್ನು ದಮನ ಮಾಡಿ ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ಖಾಯಮಗೊಳಿಸಿದರು ಆಡಳಿತ ಸೈನ್ಯ ಮುಂತಾದ ಆಯಕಟ್ಟಿನ ಮತ್ತು ಉನ್ನತ ಹುದ್ದೆಗಳಿಗೆ ಆಂಗ್ಲರನ್ನೇ ನೇಮಿಸಿದರು ಭಾರತೀಯರನ್ನು ಕೇವಲ ಕಾರುಕೂನ ಮತ್ತು ನಾಲ್ಕನೇ ದರ್ಜೆಯ ಹುದ್ದೆಗಳಿಗೆ ಮಾತ್ರ ಸೀಮಿತವಾಗಿಟ್ಟರು ಸೈನ್ಯದಲ್ಲಿ ಕೆಳ ದರ್ಜೆಯ ಹುದ್ದೆ ಸಿಪಾಯಿಯನ್ನು ಕೊಟ್ಟು ಹೆಚ್ಚಿನ ಅಪಾಯದ ಸ್ಥಳಗಳಲ್ಲಿ ಕರ್ತವ್ಯಕ್ಕೆ ನಿಯುಕ್ತಿಗೊಳಿಸಿದ್ದರು ಯುದ್ಧಗಳ ಹಂತ ಸನ್ನಿವೇಶದಲ್ಲಿ ಭಾರತೀಯ ಸಿಪಾಯಿಗಳನ್ನು ಮುಂದಿನ ಸಾಲಿನಲ್ಲಿ ನಿಲ್ಲಿಸುತ್ತಿದ್ದರು ಹೀಗಾಗಿ ಭಾರತೀಯ ಸೈನಿಕರ ಪ್ರಾಣ ಹಾನಿ ಅಧಿಕವಾಗುತ್ತಿತ್ತು ಒಟ್ಟಿನಲ್ಲಿ ಕಂದಾಯ ಸಾಮಾನ್ಯ ಆಡಳಿತ ಹಾಗೂ ಸೈನಿಕ ಸೇವೆ ಭಾರತೀಯರಲ್ಲಿ ಭ್ರಮನಿರಸನ ಉಂಟು ಮಾಡಿತ್ತು ಸಾಮಾಜಿಕ ರಂಗದಲ್ಲಿ ಭಾರತೀಯರನ್ನು ತುಚ್ಛವಾಗಿ ಕಾಣತೊಡಗಿದರು ಆಂಗ್ಲರ ಕ್ಲಬ್ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಭಾರತೀಯರ ಪ್ರವೇಶವನ್ನು ನಿಷೇಧಿಸಿದರು ಭಾರತೀಯರನ್ನು ಅನಾಗರಿಕರು ಎಂದು ಭಾವಿಸಿದ ಆಂಗ್ಲರು ತಮ್ಮ ಬೆಳೆಯರ ಹೊರೆಯ ಸಿದ್ಧಾಂತದ ವೈಟ್ ಮ್ಯಾನ್ಸ್ ಬರ್ಡನ್ ಮೂಲಕ ಮತಾಂತರಗೊಳಿಸತೊಡಗಿದರು ತೊಡಗಿದರು ಇಂಗ್ಲೆಂಡಿನಲ್ಲಿ ಆರಂಭವಾದ ಕೈಗಾರಿಕಾ ಕ್ರಾಂತಿಯ ಕಾರಣ ಭಾರತದ ಕೃಷಿಯನ್ನು ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸಲು ಬಳಸತೊಡಗಿದರು ಅದರಂತೆ ಪೂರಕ ಬೆಳೆಗಳನ್ನು ಬೆಳೆಸಲು ಬಲವಂತಪಡಿಸಿದರು ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಇಂಗ್ಲೆಂಡಿಗೆ ಸಾಗಿಸಿ ಅಲ್ಲಿ ಸಿದ್ಧ ವಸ್ತುಗಳನ್ನು ತಯಾರಿಸಿ ಪುನಃ ಭಾರತಕ್ಕೆ ತಂದು ಅಧಿಕ ಬೆಲೆಗೆ ಮಾರತೊಡಗಿದರು ಸ್ವಾವಲಂಬಿ ಕೃಷಿ ಪದ್ಧತಿಯನ್ನು ಧ್ವಂಸ ಮಾಡಿ ಕೃತಕ ಬರಗಾಲಕ್ಕೆ ಕಾರಣವಾದರು ಆಹಾರದ ಕೊರತೆ ನಿರುದ್ಯೋಗ ಬರ ಬಡತನ ಮುಂತಾದ ಸಮಸ್ಯೆಗಳ ಬಲೆಯಲ್ಲಿ ಭಾರತೀಯರನ್ನು ನರಳುವಂತೆ ಮಾಡಿದರು ಖಾಯಂ ಜಮೀನ್ದಾರಿ ರೈತವಾರಿ ಮತ್ತು ಮಹಲ್ವಾರಿಗಳಂತಹ ನವೀನ ಆರ್ಥಿಕ ನೀತಿಗಳನ್ನು ಜಾರಿಗೆ ತಂದು ಜಮೀನ್ದಾರರು ಲೇವಿದಾವರರು ಸಾಹುಕಾರರು ಮುಂತಾದ ನವೀನ ವರ್ಗವನ್ನು ಸೃಷ್ಟಿಸಿದರು ನವೀನ ಭಾರತೀಯ ಜಮೀನ್ದಾರಿ ವರ್ಗಗಳ ಮೂಲಕ ಭಾರತೀಯ ಕೃಷಿಕ ವರ್ಗವನ್ನು ಶೋಷಣೆ ಮಾಡಿದರು ಈ ನವೀನ ವರ್ಗವು ಮುಗ್ಧ ರೈತರನ್ನು ಮನಬಂದಂತೆ ದೋಚಿತ್ತು ಸಮಾಜದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಬಡವ ಶ್ರೀಮಂತ ಎಂಬ ಎರಡು ಸಾಮಾಜಿಕ ವರ್ಗ ಹುಟ್ಟಲು ಕಾರಣವಾಯಿತು ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನು ದಾದಾಭಾಯಿ ನವರೋಜಿಯವರು ತಮ್ಮ ಸಂಪತ್ತಿನ ಸೋರಿಕೆಯ ಸಿದ್ಧಾಂತದ ಮೂಲಕ ಇಂಗ್ಲೆಂಡಿನ ಸಂಸತ್ತಿನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟರು ಆಂಗ್ಲರ ಅನ್ಯಾಯ ಅತ್ಯಾಚಾರ ಮತ್ತು ಶೋಷಣೆಯ ವಿರುದ್ಧ ಭಾರತೀಯರು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಬಾರಿಗೆ ಏಕತೆಯಿಂದ ಹೋರಾಡಿ ಕಂಪನಿಯ ಆಡಳಿತವನ್ನು ಕೊನೆಗಾಣಿಸಿದರು ಹದಿನೆಂಟುನೂರ ಐವತ್ತೇಳರ ನಂತರ ಆಂಗ್ಲ ವ್ಯಾಪಾರಿಗಳ ಆಡಳಿತ ಕೊನೆಗೊಂಡಿತು ಭಾರತದ ಆಡಳಿತದ ಹೊಣೆಯನ್ನು ಇಂಗ್ಲೆಂಡಿನ ಸಂಸತ್ತು ವಹಿಸಿಕೊಂಡಿತು ಹದಿನೆಂಟುನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ಅವಧಿಯಲ್ಲಿ ಆಂಗ್ಲರ ವಿರುದ್ಧ ವಿವಿಧ ಹಂತ ಮತ್ತು ಕಾಲಘಟ್ಟಗಳಲ್ಲಿ ಭಾರತೀಯ ಯುವಕರು ರೈತರು ಕಾರ್ಮಿಕರು ಮಹಿಳೆಯರು ವಕೀಲರು ವಿದ್ಯಾರ್ಥಿಗಳು ಮುಂತಾದವರು ಹೋರಾಡಿ ತಮ್ಮ ತ್ಯಾಗ ಮತ್ತು ಬಲಿದಾನ ನೀಡಿ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು ಅವರ ತ್ಯಾಗದ ಫಲವನ್ನು ಇಂದು ನಾವು ಅನುಭವಿಸುತ್ತಿದ್ದೇವೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಹೇಳುವಂತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಭಾಗ್ಯ ನಮಗೆ ಸಿಗಲಿಲ್ಲ ಆದರೆ ಸ್ವಾತಂತ್ರ್ಯದ ನಂತರ ಸೇವೆ ಮಾಡುವ ಸೌಭಾಗ್ಯ ನಮಗೆ ಲಭಿಸಿದೆ ಅಂತಲೇ ಸ್ವಾತಂತ್ರ್ಯೋತ್ತರ ಭಾರತ ಅನೇಕ ಸಮಸ್ಯೆಗಳ ಸವಾಲನ್ನು ಎದುರಿಸುತ್ತು ಅದರಲ್ಲಿ ಐದುನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳನ್ನು ಕೇಂದ್ರ ಒಕ್ಕೂಟದಲ್ಲಿ ಸೇರಿಸಿ ವಿಲೀನಗೊಳಿಸುವುದು ಒಂದು ಬಹುದೊಡ್ಡ ಸವಾಲಾಗಿತ್ತು ಭಾರತದ ಉಕ್ಕಿನ ಮನುಷ್ಯ ಮತ್ತು ಸರ್ದಾರಿಂದೇ ಖ್ಯಾತಿ ಪಡೆದಿರುವ ಭಾರತದ ಪ್ರಥಮ ಉಪ ಪ್ರಧಾನಿ ಮತ್ತು ಮಂತ್ರಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಚಾಣಕ್ಯ ನೀತಿಯಿಂದಾಗಿ ಈ ಕಾರ್ಯ ಯಶಸ್ವಿ ಕಂಡಿತು ಆದರೆ ಕಾಶ್ಮೀರ ಜುನಾಗಢ ಮತ್ತು ಹೈದರಾಬಾದ್ ಈ ಸಂಸ್ಥೆಗಳು ಕೇಂದ್ರ ಒಕ್ಕೂಟದಲ್ಲಿ ವಿಲೀನ ಆಗಲು ತಯಾರಿರಲಿಲ್ಲ ಅದರಲ್ಲೂ ಹೈದರಾಬಾದಿನ ಸಂಸ್ಥಾನದ ಹೊಣೆಯನ್ನು ಸರ್ದಾರ್ ಪಟೇಲರಿಗೆ ನೀಡಲಾಗಿತ್ತು ನಿಜಾಮ್ ಮೀರ್ ಉಸ್ಮಾನ್ ಅಲಿಖಾನ್ ತಾನು ಸ್ವತಂತ್ರವಾಗಿರಬೇಕು ತಪ್ಪಿದ್ದಲ್ಲಿ ಪಾಕಿಸ್ತಾನಕ್ಕೆ ಸೇರಬೇಕು ಎಂಬ ಆಲೋಚನೆಯಲ್ಲಿ ಇದ್ದನು ಮತ್ತು ಅದಕ್ಕಾಗಿ ಸಕಲ ತಯಾರಿ ಮಾಡಿಕೊಳ್ಳುತ್ತಿದ್ದನು ರಾಜಕಾರ ಎಂಬ ಖಾಸಗಿ ಸೇನೆ ಪಡೆ ಖಾಸಿಂ ರಿಜ್ವಿ ನೇತೃತ್ವದಲ್ಲಿ ಸಂಸ್ಥಾನದಲ್ಲಿ ಅನ್ಯಾಯ ದೌರ್ಜನ್ಯ ಲೂಟಿ ಮಾನಭಂಗ ಕೊಲೆ ಮುಂತಾದ ದುಷ್ಕೃತ್ಯಗಳನ್ನು ಎಸಗುತ್ತಾ ತನ್ನ ಪುಂಡಾಟಿಕೆಯನ್ನು ಮೆರೆತೊಡಗಿತ್ತು ಇಡೀ ಸಂಸ್ಥಾನದ ಹಿಂದುಗಳಲ್ಲಿ ಭಯೋತ್ಪಾದನೆಯ ವಾತಾವರಣ ಸೃಷ್ಟಿಸಿತು ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ಎಂದರೆ ನನ್ನ ಸಂಸದೀಯ ಕ್ಷೇತ್ರ ಬೀದರಿನ ಬಸವಕಲ್ಯಾಣ ತಾಲೂಕಿನ ಗೊಟ್ಟ ಬಿ ಇಲ್ಲಿ ಮೇ ಐದು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಐದು ನೂರು ರಜಾಕಾರರು ದಾಳಿ ಮಾಡಿ ಗ್ರಾಮದ ಜನರ ಮಾರಣ ಹೋಮ ಮಾಡಿ ರಕ್ತದೋಕುಳಿ ಹರಿಸಿದರು ಇದು ಜಲಿಯನ್ ವಾಲಬಾಗಿಕ್ಕಿಂತ ಭಯಾನಕವಾದ ಹತ್ಯಾಕಾಂಡವಾಗಿದೆ ಇವರ ದೌರ್ಜನ್ಯಗಳನ್ನು ತಡೆದು ಸಂಸ್ಥಾನವನ್ನು ಕೇಂದ್ರದ ಒಕ್ಕೂಟದಲ್ಲಿ ಸೇರಿಸಲು ಸರ್ದಾರ್ ಪಟೇಲರು ಸ್ಥಳೀಯ ನಾಯಕರು ಮತ್ತು ವಿಮೋಚನಾ ಚಳವಳಿಯ ರುವಾರಿಗಳಾಗಿರುವ ಭಾಯಿ ಬನ್ಸಿಲಾಲ್ ಸರ್ದಾರ್ ಶರಣ್ ಗೌಡ್ ಇನಾಮದಾರ್ ವಿದ್ಯಾಧರ್ ಗುರೂಜಿ ಮುಂತಾದವರ ಸಲಹೆ ಮತ್ತು ಮಾರ್ಗದರ್ಶನ ಪಡೆದು ದಿನಾಂಕ್ ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಆಪರೇಷನ್ ಪೋಲೋ ಎಂಬ ಸೇನಾ ಕಾರ್ಯಾಚರಣೆಯಲ್ಲಿ ಪೊಲೀಸ್ ಆಕ್ಷನ್ ಎಂಬ ಹೆಸರಿನಲ್ಲಿ ನಡೆಸಿ ರಿಜ್ವಿಯ ಸೊಕ್ಕನ್ನು ಮುರಿದು ನಿಜಾಮನನ್ನು ಶರಣಾಗುವಂತೆ ಮಾಡಿದರು ಆ ನಂತರ ಅವನ ಸಂಸ್ಥಾನವನ್ನು ಕೇಂದ್ರದಲ್ಲಿ ವಿಲೀನಗೊಳಿಸಿ ಇಲ್ಲಿನ ಜನರು ಉಸಿರಾಡುವಂತೆ ಮಾಡಿದರು ಮತ್ತು ಸ್ವತಂತ್ರವಾಗಿಸಿದರು ಉಳಿದಿರುವ ಮತ್ತು ಜಟಿಲವಾಗಿದ್ದ ಸಂಸ್ಥಾನಗಳ ವಿಲೀನ ಕಾರ್ಯವನ್ನು ಮಾನ್ಯ ಪ್ರಧಾನಿ ಮೋದಿಜಿಯವರು ದಿನಾಂಕ ಐದು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನದ ವಿಧಿ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದನೇಯನ್ನು ರದ್ದುಗೊಳಿಸುವುದರ ಮೂಲಕ ಪೂರ್ಣಗೊಳಿಸಿದರು ಈಗ ಮೋದಿಜಿ ಮೋದಿಜಿಯವರ ಕಾಳಜಿಯಿಂದಾಗಿ ಜಮ್ಮು ಮತ್ತು ಕಾಶ್ಮೀರ ಸ್ವತಂತ್ರವಾಗಿ ಇತರ ರಾಜ್ಯಗಳಂತೆ ಕೇಂದ್ರ ಸರ್ಕಾರದ ಭಾಗವಾಗಿದೆ ಸರ್ದಾರ್ ಪಟೇಲರ ಕಾರ್ಯ ಮತ್ತು ದೇಶ ಪ್ರೇಮವನ್ನು ಯುವಕರಲ್ಲಿ ಚಿರಸ್ಥಾಯಿಗೊಳಿಸಲು ನಮ್ಮ ಹೆಮ್ಮೆಯ ಪ್ರಧಾನಿ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಗುಜರಾತಿನ ಸಾಬರಮತಿ ನದಿ ದಂಡೆಯ ಮೇಲೆ ನೂರ ಎಂಬತ್ತೆರಡು ಮೀಟರ್ ಜಗತ್ತಿನಲ್ಲಿಯೇ ಇರುವ ಸರ್ದಾರ್ ಪಟೇಲರ ಮೂರ್ತಿಯನ್ನು ಅವರ ಜನ್ಮದಿನವಾದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹದಿನೆಂಟರಂದು ಅನಾವರಣಗೊಳಿಸಿ ಪಟೇಲರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಅಸಂಖ್ಯಾತ ಹುತಾತ್ಮ ಯೋಧರನ್ನು ಸ್ಮರಣೆ ಮಾಡಿ ಅವರ ದೇಶ ಪ್ರೇಮ ತ್ಯಾಗ ಬಲಿದಾನವನ್ನು ಇಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವ ಕಾರ್ಯಕ್ರಮವೇ ಸ್ವಾತಂತ್ರ್ಯ ಹೋರಾಟದ ಅಮೃತ ಹೆಜ್ಜೆಗಳು ಎಂಬ ಸರಣಿ ಕಾರ್ಯಕ್ರಮವನ್ನು ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಕಾಶವಾಣಿ ಕಲಬುರಗಿ ಹಮ್ಮಿಕೊಂಡು ನನ್ನನ್ನು ಇದರ ಉದ್ಘಾಟಕನಾಗಿ ಆಹ್ವಾನಿಸಿದ್ದು ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ ಕಲಬುರಗಿ ಆಕಾಶವಾಣಿಯ ಈ ಕಾರ್ಯಕ್ರಮದಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಪ್ರೇರಣೆಯಾಗಲಿ ಈ ವರ್ಷ ಭಾರತೀಯರೆಲ್ಲರೂ ಅಮೃತ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸುವ ಸಂದರ್ಭದಲ್ಲಿ ಆಕಾಶವಾಣಿ ಈ ಕಾರ್ಯ ಸ್ತುತಾರ್ಹ ರಾಷ್ಟ್ರೀಯ ಪ್ರಸಾರ ಮಾಧ್ಯಮವಾಗಿ ಬಾನುಲಿಯು ಭಾರತೀಯರಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿ ರಾಷ್ಟ್ರದ ಪ್ರಗತಿಗೆ ಮಹೋನ್ನತ ಸೇವೆ ಮಾಡುತ್ತಿದೆ ಇಂತಹ ಕಾರ್ಯಕ್ರಮ ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಭಾರತೀಯರೆಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರಿಂದ ಪ್ರೇರಣೆ ಹೊಂದಲಿ ಎಂದು ಆಶಿಸುತ್ತೇನೆ ಭಾರತಕ್ಕೆ ನೂರನೇ ಸ್ವಾತಂತ್ರ್ಯ ವರ್ಷ ಶತಾಬ್ದಿ ವರ್ಷಕ್ಕೆ ಭಾರತ ಹೇಗಿರಬೇಕೆಂದರೆ ಬಡವರಿಲ್ಲದ ಭಾರತ ಸಮಾನತೆಯ ಭಾರತ ಭ್ರಷ್ಟಾಚಾರ ಮುಕ್ತ ಭಾರತ ಸ್ವಸ್ಥ ಭಾರತ ವಿಶ್ವಗುರುವಾಗುವ ಭಾರತ ಆಗಬೇಕನ್ನುವಂಥದ್ದನ್ನು ನಮ್ಮೆಲ್ಲರ ಸಂಕಲ್ಪವಾಗಬೇಕು ಹಾಗೂ ಈ ಒಂದು ಕೋವಿಡ್ ಕಷ್ಟದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿಯೇ ನಿರ್ಮಾಣಗೊಂಡಿರುವಂಥ ಎರಡು ಲಸಿಕೆಗಳನ್ನು ಪ್ರತಿಯೊಬ್ಬರೂ ಲಸಿಕೆಗಳನ್ನು ಹಾಕಿಕೊಳ್ಳಬೇಕನ್ನುವಂಥದ್ದನ್ನು ನಿಮ್ಮಲ್ಲಿ ವಿನಂತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮತ್ತು ಕೇಳುಗರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ನಾನು ವಿರಾಮವನ್ನು ಕೊಡ್ತೀನಿ ಶುಭವಾಗಲಿ